ಹಾಯ್ ಹಲೋ ವೀಕ್ಷಕರ, ಕವರ್ ಸ್ಟೋರಿಗೆ ಸ್ವಾಗತ, ಸುಸ್ವಾಗತ. ಎಂದಿನಂತೆ ಈ ಬಾರಿಯೂ ನಿಮ್ಮನ್ನ ಥ್ರಿಲ್ಗೊಳಿಸೋಕೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯೊಂದನ್ನ ತಂದಿದ್ದೇವೆ. ನಾವು ಈ ಬಾರಿ ರಹಸ್ಯ ಕಾರ್ಯಾಚರಣೆ ಮಾಡಿರೋದು ಕೆಲವು ಖದೀಮರ ವಿರುದ್ಧ. ಅವರಿಗೆ ಬೆಂಬಲವಾಗಿ ನಿಂತ ಅಧಿಕಾರಿಗಳ ಬಣ್ಣವನ್ನ ನಾವಿವತ್ತು ಬಯಲು ಮಾಡ್ತಾ ಇದ್ದೇವೆ. ವೀಕ್ಷಕರ, ಕಠಿಣ ಕ್ರಮ ಅನ್ನುವ ಮಾತು ನೀವು ಕೇಳಿರಬಹುದು. ಕಠಿಣ ಕ್ರಮ ಅಂದ್ರೆ ಅದೀಗ ಕಾಮಿಡಿ ಆಗ್ಬಿಟ್ಟಿದೆ. ಯಾಕಂದ್ರೆ ದೊಡ್ಡವರು ಎಷ್ಟೇ ಕಠಿಣ ಕ್ರಮದ ಡೈಲಾಗ್ ಹೊಡೆದ್ರು ಅವರ ಕೆಳಗಿರೋರು ದಂಧೆಗಳನ್ನ ಮಾಡೋದನ್ನ, ಅದಕ್ಕೆ ಸಪೋರ್ಟ್ ಕೊಡೋದನ್ನ ನಿಲ್ಲಿಸೋದೇ ಇಲ್ಲ. ನಾವಿವತ್ತು ಹೇಳಲು ಹೊರಟಿರೋದು ಕೂಡ ಅದೇ ರೀತಿಯದ್ದು. ಬೆಂಗಳೂರಿನಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಯಾವ ರೀತಿ ಪೊಲೀಸರು ನೀರು ಎರೆಯುತ್ತಿದ್ದಾರೆ ಅನ್ನುವ ಸ್ಫೋಟಕ ಸತ್ಯವನ್ನ ಹೇಳ್ತಿದ್ದೇವೆ. ನಿಮ್ಗೆ ಮಟ್ಕ ಅಥವಾ ಓಸಿಯಾಟ ಅಂದ್ರೆ ಏನು ಅಂತ ಬಹುಶಃ ಗೊತ್ತಿರುತ್ತೆ. 100 ನಂಬರ್ಗಳಲ್ಲಿ ಒಂದಷ್ಟು ನಂಬರ್ಗಳಿಗೆ ಹಣ ಕಟ್ಟಿದ್ರೆ ಆ ನಂಬರ್ ಬಿದ್ರೆ 10 ರೂಪಾಯಿಗೆ 800 ರೂಪಾಯಿ ಕೊಡ್ತಾರೆ. ಇದು ನಮ್ಮ ಕರ್ನಾಟಕದಲ್ಲಿ ನಿಷೇಧಿಸಲ್ಪಟ್ಟ ಆಟ. ಆದ್ರೆ ನಮ್ಮ ರಾಜ್ಯದಲ್ಲಿ ಯಥೇಚ್ಛವಾಗಿ ಈ ಅದೃಷ್ಟವಾಟವನ್ನ ಆಡಿಸುವ ಭೂಪರಿದ್ದಾರೆ. ಆ ಆಟ ಎಂಥದ್ದು, ಯಾರು ಆ ಆಟದ ಹಿಂದೆ ಇದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿ ಈ ಬಾರಿಯ ಎಪಿಸೋಡ್ನಲ್ಲಿ ಇಂಚಿಂಚಾಗಿ ತೋರಿಸ್ತೀವಿ. ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಮಟ್ಕ ಆಟ ನಡೀತಾ ಇದೆ, ಅದಕ್ಕೆ ಪೊಲೀಸರೇ ಸಾಥ್ ಕೊಡ್ತಿದ್ದಾರೆ ಅನ್ನುವ ಮಾಹಿತಿ ನಮಗೆ ಬರುತ್ತೆ. ಈ ಮಾಹಿತಿಯ ಜೊತೆಗೆ ಒಂದು ವಿಳಾಸವೂ ನಮಗೆ ಬರುತ್ತೆ. ಆ ಮಾಹಿತಿಯನ್ನ ಬೆನ್ನತ್ತಿ ಹೊಟ್ಟಾಗ ಸ್ಫೋಟಕ ಸತ್ಯಗಳು ನಮಗೆ ತಿಳಿದು ಬಂದವು. ಇದೊಂದು ರೋಚಕ ಕಾರ್ಯಾಚರಣೆ ವೀಕ್ಷಕರ, ಸಖತ್ ಥ್ರಿಲ್ ಅಂಡ್ ಸಸ್ಪೆನ್ಸ್ ಎಪಿಸೋಡ್. ನಮಗೆ ದೊರೆತ ವಿಳಾಸವನ್ನ ಹುಡ್ಕೊಂಡು ಹೋದ್ವಿ. ಅದು ಕಲಾಸಿಪಾಳ್ಯದ ಬಿಸ್ಮಿಲ್ಲಾ ಟೀ ಶಾಪ್. ಈ ಟೀ ಅಂಗಡಿಯೇ ಈ ಗ್ಯಾಂಗ್ನ ಅಡ್ಡ. ಇದು ಹೆಸರಿಗೆ ಮಾತ್ರ ಟೀ ಸ್ಟಾಲ್, ಆದ್ರೆ ಇದರೊಳಗೆ ನಡೆಯೋದೇ ಬೇರೆ. ಪ್ರತಿದಿನ ಇಲ್ಲಿ ಮಟ್ಕ ಆಟವನ್ನ ರಾಜ ರೋಷವಾಗಿ ನಡೆಸಲಾಗುತ್ತೆ. ಇಲ್ಲಿಗೆ ಯಾರು ಹೊಸಬರು ಹೋಗೋ ಹಂಗಿಲ್ಲ. ಯಾರೇ ಹೋದ್ರು ಇಲ್ಲಿರೋರೆಲ್ಲ ಫುಲ್ ಅಲರ್ಟ್ ಆಗಿ ಬಿಡ್ತಾರೆ. ನಾವು ಈ ಅಡ್ಡೆಗೆ ಹೋದಾಗ ನಮಗೂ ಅದರ ಅನುಭವ ಆಯಿತು. ಎಲ್ಲ ಗಪ್ಚೋಪ್, ಫುಲ್ ಸೈಲೆಂಟ್. ಹೀಗೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 1 ತಿಂಗಳ ಕಾಲ ನಾವು ಈ ಅಡ್ಡೆಗೆ ಹೋಗಿದ್ದೇವೆ. ಒಂದೆರಡು ಬಾರಿ ಅವರೇ ನಮ್ಮನ್ನ ಮಾತನಾಡಿಸಿ ಯಾವ ಏರಿಯಾ, ಇಲ್ಲೇನು ಕೆಲಸ ಅನ್ನೋ ಪ್ರಶ್ನೆಗಳು. ಟೀ ಕುಡಿಯೋಕೆ ಹೋದ್ರೆ ಇಂತಹ ಪ್ರಶ್ನೆಗಳ ಖಂಡಿತ ಇಲ್ಲ. ಏನೋ ನಡೀತಾ ಇದೆ ಅನ್ನುವ ನಮ್ಮ ಮಾಹಿತಿ ಅವರ ನಡವಳಿಕೆಯಿಂದ ಗಟ್ಟಿಯಾಗಿತ್ತು. ಹೊಸಬ್ರಿಗೆ ಇಲ್ಲಿ ನೋ ಎಂಟ್ರಿ. ನಾವು ಯಾವಾಗ ಡೈಲಿ ಹೋಗ್ತಾ ಬರ್ತಾ ಇದ್ವೋ ಅವರು ನಮ್ಮನ್ನ ಮಟ್ಕ ಆಡೋಕೆ ಬಂದ ಕಿರಾಕಿಗಳಿರ್ಬೇಕು ಅಂದುಕೊಂಡ್ರು. ನಮ್ಮನ್ನ ಮಟ್ಕ ಗಿರಾಕಿಗಳು ಅಂದುಕೊಂಡು ನಮ್ಮ ಕಣ್ಣ ಮುಂದೆಯೇ ಅವರ ಆಟ ಶುರು ಮಾಡಿದ್ರು. ನಮ್ಮ ಕಣ್ಣ ಮುಂದೆಯೇ ಸಣ್ಣ ಸಣ್ಣ ವ್ಯಾಪಾರಿಗಳು, ಕೂಲಿ ಕೆಲಸ ಮಾಡೋರು ಬಂದು ಬಾಜಿ ಕಟ್ಟಿ ಹೋಗ್ತಾ ಇದ್ರು. ಆ ಟೀ ಅಂಗಡಿಯಿಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಮತ್ತೆರಡು ಅಡ್ಡೆಗಳು.
ಅಲ್ಲೂ ಕೂಡ ಜನ ಬಾಜಿ ಕಟ್ಟಿ ಬರ್ತಾ ಇದ್ರು. ಎಲ್ಲ ಕಡೆಯೂ ಪ್ರತಿದಿನ ಲಕ್ಷಾಂತರ ರೂಪಾಯಿ ಕಲೆಕ್ಷನ್. ಈ ಗ್ಯಾಂಗ್ ನ ಪ್ರತಿಯೊಬ್ಬರು ಕೂಡ ಫುಲ್ ಅಲರ್ಟ್ ಆಗಿರ್ತಾರೆ. ಒಬ್ಬರಿಬ್ಬರಲ್ಲ, ಕನಿಷ್ಠ ಅಂದ್ರೂ 5-6 ಮಂದಿ ಈ ತಂಡದಲ್ಲಿದ್ದಾರೆ. ಒಂದಿಬ್ಬರು ಮಟ್ಕ ಬರೆದ್ರೆ ಇನ್ನೊಂದಿಬ್ಬರು ಆ ಮಟ್ಕ ಚೀಟಿಗಳನ್ನ ಬೇರೊಬ್ಬರಿಗೆ ತಲುಪಿಸೋರು. ಒಂದು ವೇಳೆ ನಂಬರ್ ಬಿದ್ರೆ ಹಣ ಕೊಡೋದು ಮತ್ತೊಂದಿಬ್ಬರು. ಹೀಗೆ 5-6 ಮಂದಿ ಈ ಗ್ಯಾಂಗ್ ನಲ್ಲಿದ್ದಾರೆ. ಇಂತಹ ಹಲವು ಅಡ್ಡೆಗಳು ಕಲಾಸಿಪಾಳ್ಯ, ವಿವೇಕನಗರ, ಸಿಟಿ ಮಾರ್ಕೆಟ್, ವಿವಿಪುರಂ ಬಳಿ ಇವೆ. ಈ ಎಲ್ಲ ಅಡ್ಡೆಗಳಿಗೂ ಒಬ್ಬ ಗ್ಯಾಂಗ್ ಲೀಡರ್ ಇದ್ದಾನೆ. ಅವನ್ಯಾರು ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಈ ಗ್ಯಾಂಗ್ ನ ಎಲ್ಲ ಆಕ್ಟಿವಿಟೀಸ್ ಗಳನ್ನ ರಹಸ್ಯವಾಗಿ ಸೆರೆ ಹಿಡಿಯುತ್ತಿದ್ದ ನಾವು ನಮ್ಮ ಮಾಹಿತಿದಾರರೊಬ್ಬರನ್ನ ಈ ಮಟ್ಕ ಗ್ಯಾಂಗ್ ಹತ್ತಿರ ಹೋಗಿ ಒಂದಷ್ಟು ನಂಬರ್ ಗಳನ್ನ ಬರ್ಸಿದ್ವಿ. 00001 48 48 78 48. ಕರ್ನಾಟಕದಲ್ಲಿ ಬ್ಯಾನ್ ಆದ ಮಟ್ಕದಲ್ಲಿ ಹಲವಾರು ವಿಧಗಳಿವೆ. ಕಲ್ಯಾಣಿ ಮಟ್ಕ, ರಾಜಧಾನಿ ಮಟ್ಕ, ಮಟ್ಕ ಸಟ್ಕ, ಹೀಗೆ ಹಲವಾರು ವಿಧಗಳಿವೆ. ಎಲ್ಲವೂ ಜೂಜಾಟದ ವಿಧಗಳೇ. ಈ ಎಲ್ಲ ಆಟಗಳನ್ನ ಇಲ್ಲಿ ಆಡಿಸ್ತಾರೆ. 00001 48 48. ನಾವು ಹೇಳಿದ ನಂಬರ್ ಗಳನ್ನ ಬರ್ಸ್ಕೊಂಡ ಮೇಲೆ ಆ ಗ್ಯಾಂಗು ನಮ್ಮ ಹತ್ತಿರ ಬಂದು ನೀವ್ಯಾರು, ಈ ಏರಿಯಾದಲ್ಲಿ ಇದೇ ಫಸ್ಟ್ ಟೈಮು, ನಿಮ್ಮನ್ನ ನೋಡ್ತಾ ಇರೋದು ಅಂತೆಲ್ಲ ಪ್ರಶ್ನೆಗಳು. ನಾವೇನೋ ಒಂದು ಉತ್ತರ ಕೊಟ್ಟು ಅಲ್ಲಿಂದ ಹೊರಬಂದು ಈ ಅಡ್ಡೆಗಳು ಬೆಂಗಳೂರಿನ ಎಸ್ ಜೆ ಪಾರ್ಕ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಈ ಲಿಮಿಟ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ಕೊಟ್ರೆ ಈ ದಂಧೆ ಬಂದಾಗಬಹುದು. ಸಾವಿರಾರು ಜನ ಈ ದಂಧೆಯಿಂದ ಹೊರಬರ್ತಾರೆ ಅಂತ ಅಂದುಕೊಂಡೆವು. ನಾವು ಹೊರಬರುವ ಟೈಮ್ನಲ್ಲೇ ಅಲ್ಲಿಗೆ ಎಸ್ ಜೆ ಪಾರ್ಕ್ ಪೊಲೀಸರ ಹೊಯ್ಸಳ ವಾಹನವೊಂದು ಬಂತು. ನಾವು ಆ ಪೊಲೀಸರ ಹತ್ತಿರ ಹೋಗೋಣ ಅನ್ನೋಷ್ಟರಲ್ಲೇ ಈ ಮಟ್ಕ ದಂಧೆ ನಡೆಸ್ತಿದ್ದ ಕೆಲವರು ನೇರ ಆ ಜೀಪ್ ಹತ್ತಿರಕ್ಕೆ ಹೋಗಿ ಜೀಪ್ನಲ್ಲಿದ್ದ ಪೊಲೀಸರಿಗೆ ಸೆಲ್ಯೂಟ್ ಹೊಡೆದ್ರು. ಇವ್ರಿಗೆ ಹೇಳೋದ್ ಬೇಡ ಅಂತ ಡೈರೆಕ್ಟ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮಾಹಿತಿ ಕೊಟ್ವಿ. ಸರ್, ಇಲ್ಲಿ ನಾವಿಲ್ಲಿ ಪಬ್ಲಿಕ್ ಮಾತಾಡ್ತಿರೋದು. ಸರ್, ಈ ಕುರಿದೊಡ್ಡಿ ಇದೆಯಲ್ಲ, ಇಲ್ಲಿ ಮಟ್ಕ ಬರುತ್ತಿದ್ದಾರೆ. ಹೌದಾ? ನಾನು ತಕ್ಷಣ ಕಳಿಸ್ತೀನಿ. ಇದ್ದಾರೆ ಈಗ ಅವರುಗಳಲ್ಲಿ? ಇದ್ದಾರೆ, ಇಲ್ಲೇ ಇದಾರೆ. ರವಿ ಅವರೇ, ಅಲ್ಲಿ ಏನು ಡಿಸ್ಟರ್ಬ್ ಮಾಡ್ಬೇಡಿ, ನಮ್ ಸಿಬ್ಬಂದಿ ಬರ್ತಾರೆ, ಅವ್ರಿಗೆ ಹೇಳಿ ಅಲ್ಲಿ ಡಿಸ್ಟರ್ಬ್ ಮಾಡ್ಬೇಡಿ, ನಮ್ಮವ್ರು ಬಂದು ಎಟ್ಟಾಕ್ ಬರ್ತಾರೆ. ನಾವು ಫೋನ್ ಮಾಡಿದ 5 ನಿಮಿಷದಲ್ಲಿ ಇಲ್ಲಿ ಫುಲ್ ಅಲರ್ಟ್. ಯಾವನ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, ಡಿಪಾರ್ಟ್ಮೆಂಟ್ ನವರು ಬರ್ತಾರೆ ಅಂತ ಬರೆಯುತ್ತಿದ್ದ ಮಟ್ಕ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ರು. ಸರ್, ತಾವು ಯಾರಿಗೆ ಹೇಳಿದ್ರೆ ಸರ್ ಇನ್ಫಾರ್ಮೇಶನ್? ನಮ್ಮ ವೆಂಕಟೇಶ್ ಅಂತ ಒಬ್ಬ ಕ್ರೈಮ್ ಕಾನ್ಸ್ಟೇಬಲ್ ಮಫ್ತಿಲ್ ಬಂದಿದ್ದ, ಅಲ್ಲಿ ಓಡಾಡ್ತಾ ಇದ್ದಾರೆ ನೋಡಿ. ಇಲ್ಲ, ನೀವು ಇಲ್ಲ, ನೀವು ಹೇಳಿದ್ದು 2 ನಿಮಿಷ ಆದ್ಮೇಲೆ ಒಂದು, ಬಟ್ ಯಾರೋ ಡಿಪಾರ್ಟ್ಮೆಂಟ್ ಹೇಳಿದ್ರೆ ಹಂಗೆ ಅಂತ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಬೈಕೊಂಡು ಹೋಗ್ಬಿಟ್ರು ಅವರು. ಅದಕ್ಕೆ ಹೇಳಿದ್ರೆ ನೀವು ಯಾರಿಗೆ, ನಿಮ್ಮ ಎಸ್ ಪಿ ಅವ್ರಿಗೆ ಹೇಳಿದ್ರ ಬೇರೆ ಯಾರಿಗೆ ಹೇಳಿದ್ರ? ಅದಕ್ಕೆ ನಾವು ಈ ಕಡೆ ಬಂದ್ಬಿಟ್ಟು ಸೆನ್ಸಿಟಿವ್ ಆಗಿದ್ದಾಗ ನಾನು ಮೆಸೇಜ್ ಮಾಡಿ, ಇದು ಯಾವ ರೀತಿ ನಡೀತಾ ಇದೆ, ಏನ್ ಕತೆ, ಯಾರು ಸಪೋರ್ಟ್ ಇದ್ದಾರೆ ಅಂತ ನಾವೆಲ್ಲ. ಯಾವ ಕಾರಣಕ್ಕೂ ಇಲ್ಲ, ನನ್ನ ಕಡೆಯಿಂದ ಇಲ್ಲ. ಆಮೇಲೆ ಅದ್ಯಾರಿಗೆ ಫೋನ್ ಮಾಡಿದ್ರೋ ಏನೋ, ಒಬ್ಬ ಬಂದ. ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಡಿಪಾರ್ಟ್ಮೆಂಟ್ ಅವರು ಫೋನ್ ಮಾಡಿದ್ರು, ಅವ್ರಿಗೆ ಹೇಳಿಕೊಂಡಿದ್ದೇನೆ, ನೀವು ಕಂಟಿನ್ಯೂ ಮಾಡಿ ಅಂದ. ಮಟ್ಕ ಚೀಟಿಗಳನ್ನ ಜೇಬಿಗಿಳಿಸ್ಕೊಂಡ. ಇದು ಸಣ್ಣ ಪುಟ್ಟ ಗ್ಯಾಂಗ್ ಅಲ್ಲ, ಇಲ್ಲಿ ಕನಿಷ್ಠ ಅಂದ್ರು 10-15 ಜನ ಕೆಲಸ ಮಾಡ್ತಾರೆ. ಇದು ಬರೀ ಎಸ್ ಜೆ ಪಾರ್ಕ್ ಮಾತ್ರವಲ್ಲ, ಬೇರೆ ಬೇರೆ ಕಡೆ ಇದೇ ರೀತಿಯ ಅಡ್ಡೆಗಳಿವೆ. ಈ ಅಡ್ಡೆಗಳಿಗೆಲ್ಲ ಒಬ್ಬ ಮೇನ್ ಗ್ಯಾಂಗ್ ಲೀಡರ್ ಇದ್ದಾನೆ. ಅವನ್ ಯಾರು ಅಂತ ನಿಮ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ.
ಮೊದಲು ಈ ಗ್ಯಾಂಗ್ ನ ಹಿಡಿಸಬೇಕು ಅಂದ್ಕೊಂಡ್ವಿ. ಎಸ್ ಜೆ ಪಾರ್ಕ್ ಪೊಲೀಸರ ಸಂಪರ್ಕದಲ್ಲಿ ಈ ಗ್ಯಾಂಗ್ ದಂಧೆಕೋರರಿದ್ದಾರೆ. ಅವರಿಗೆ ಹೇಳಿದ್ರೆ ಏನು ಪ್ರಯೋಜನವಿಲ್ಲ. ಹೀಗಾಗಿ ಈ ಮಾಹಿತಿಯನ್ನ ಬೆಂಗಳೂರು ಕೇಂದ್ರ ವಿಭಾಗ DCP ಶ್ರೀನಿವಾಸ್ ಗೌಡ ಅವರಿಗೆ ಹೇಳಿದ್ವಿ. ಅವರು ತಕ್ಷಣವೇ ಎಸ್ ಜೆ ಪಾರ್ಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಅಡ್ಡೆಯನ್ನ ಬಂದ್ ಮಾಡಲು ಬೇರೊಂದು ಪೊಲೀಸ್ ಸ್ಟೇಷನ್ಗೆ ದಾಳಿಗೆ ಸೂಚನೆ ನೀಡಿದ್ರು. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯ ಪೊಲೀಸರ ಜೊತೆಯಲ್ಲಿದ್ದುಕೊಂಡ ನಾವು ಆ ಗ್ಯಾಂಗ್ ಅನ್ನ ಹಿಡಿಸಿಕೊಟ್ವಿ. ಸೀದಾ ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ಗೆ 4 ಜನರನ್ನ ಕರೆದುಕೊಂಡು ಬಂದ್ರು. ಆ ಗ್ಯಾಂಗಿನ ರಹಸ್ಯಗಳನ್ನ ತಿಳಿದುಕೊಳ್ಳಲು ನಾವು ಆರೋಪಿಗಳ ರೀತಿ ಪೊಲೀಸರ ವಾಹನ ಹತ್ತಿ ಬಂದ್ವಿ. ಮಟ್ಕಾ ಕಿಂಗ್ ಪಿನ್ ಅನ್ನ ಬಂಧಿಸೋದಕ್ಕೆ ಯಾಕಷ್ಟು ಭಯ? ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.